ಬೈ ಎಲೆಕ್ಷನ್ ಇರುವಂತಹ ಕ್ಷೇತ್ರಗಳಿಗೆ ನಾಳೆ ಸರ್ಕಾರಿ ರಜೆ. ಎಲೆಕ್ಷನ್ ಹಿನ್ನೆಲೆಯಲ್ಲಿ ರಜೆಯನ್ನ ಘೋಷಿಸಿದ ಜಿಲ್ಲಾಡಳಿತ. ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿಯಲ್ಲಿ ಸರ್ಕಾರಿ ರಜೆಯನ್ನ ಘೋಷಿಸಲಾಗಿದೆ. ಮತದಾನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಕಲ್ಪಿಸಲಾಗಿದೆ. ಇಂದಿನಿಂದ ಮೂರು ಕ್ಷೇತ್ರಗಳಲ್ಲಿ ನಿಷೇಧಾಜ್ಞೆ ಕೂಡ ಜಾರಿಯಾಗ್ತಾ ಇದೆ. ಮನೆ ಮನೆ ಪ್ರಚಾರದ ವೇಳೆ ಗುಂಪು ಸೇರುವುದಕ್ಕೆ ನಿಷೇಧ ಹೇರಲಾಗಿದೆ. ಮೂರು ಕ್ಷೇತ್ರಗಳಲ್ಲಿ ಧ್ವನಿವರ್ಧಕಗಳ ಬಳಕೆಗೂ ಕೂಡ ಕಡಿವಾಣ ಹಾಕಲಾಗಿದೆ. ಕ್ಷೇತ್ರದ ಹೊರಗಿನವರಿಗೆ ವಾಸ್ತವ್ಯಕ್ಕೆ ಅವಕಾಶ ಇಲ್ಲ. ಗಡಿಗಳಲ್ಲಿ ಬಿಗಿ ಬಂದೋಬಸ್ತು, ಐಡಿ ಕಾರ್ಡ್ಗಳ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಸೊ ನಾಳೆಗೆ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡಿರೋದು. ಹೆಚ್ಚಿನ ಜನ ಸೇರೋ ಹಾಗಿಲ್ಲ, ನಿಷೇಧಾಜ್ಞೆ ಜಾರಿ ಮಾಡ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಬೇಕು, ಗುಂಪು ಗುಂಪಾಗಿ ಹೋಗೋದು, ಸಮಾವೇಶದ ಥರ ಎಲ್ಲ ಅವಕಾಶ ಇಲ್ಲ. ಮತ್ತು ಹೊರಗಿನವರಿಗೆ ವಾಸ್ತವ್ಯಕ್ಕೂ ಕೂಡ ಅವಕಾಶ ಇಲ್ಲ. ಜೊತೆಗೆ ಸರ್ಕಾರಿ ರಜೆಯನ್ನು ಬೇರೆ ಘೋಷಿಸಲಾಗಿದೆ. ಗಡಿಗಳಲ್ಲಿ ಬಿಗಿ ಬಂದೋಬಸ್ತು, ಐಡಿ ಕಾರ್ಡ್ಗಳ ಪರಿಶೀಲನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಎಲ್ಲರೂ ಬಂದು ಮತದಾನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಜೆಯನ್ನು ಘೋಷಿಸಲಾಗಿದೆ. ಎಲೆಕ್ಷನ್ ಇರುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ರಜೆಯನ್ನು ಘೋಷಿಸಿದೆ. ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿಯಲ್ಲಿ ಸರ್ಕಾರಿ ರಜೆಯನ್ನು ಘೋಷಿಸಲಾಗಿದೆ. ಮತದಾನಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಪೊಲೀಸ್ ಬಿಗಿ ಬಂದೋಬಸ್ತನ್ನು ಹೆಚ್ಚಿಸಲಾಗಿದೆ. ಇಂದಿನಿಂದ ಮೂರು ಕ್ಷೇತ್ರಗಳಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿ ಇರುತ್ತೆ. ಮನೆ ಮನೆ ಪ್ರಚಾರದ ವೇಳೆ ಗುಂಪು ಸೇರುವುದಕ್ಕೆ ನಿಷೇಧವನ್ನು ಹೇರಲಾಗಿದೆ. ಒಮ್ಮೆಲೆ ಒಂದು 60 ಜನ 70 ಜನ 100 ಜನ ಹೋಗಿ ಕೇಳೋಕ್ಕಾಗಲ್ಲ, ಅದಕ್ಕೆ ಅವಕಾಶ ಇಲ್ಲ. ಮನೆ ಮನೆಗೆ ಅಭ್ಯರ್ಥಿ ಜೊತೆಗೆ ಇನ್ನೊಂದಿಬ್ಬರು ಹೋಗ್ಬೋದು ಅಷ್ಟೇ. ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ಹೋಗೋ ಹಾಗಿಲ್ಲ. ಇನ್ನು ಗಡಿ ಭಾಗಗಳಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ಹಣ, ಚಿನ್ನ, ಮಿಕ್ಸಿ, ಕುಕ್ಕರು, ಸೀರೆ, ಅದು ಇದು ಎಲ್ಲ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ ಚುನಾವಣೆಯಲ್ಲಿ. ಅದೆಲ್ಲದ್ರ ಮೇಲೂ ಕೂಡ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಏನೂ ತೆಗೆದುಕೊಂಡು ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿಗೆ ಹೈ ಸೆಕ್ಯೂರಿಟಿ, ಗಡಿಭಾಗಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಎಲ್ಲ ವೆಹಿಕಲ್ಸ್ಗಳನ್ನು ಚೆಕ್ ಮಾಡಿಯೇ ಒಳಗೆ ಬಿಡಲಾಗ್ತಾ ಇದೆ. ಐಡಿ ಕಾರ್ಡ್ ಇರಬೇಕು, ಐಡಿ ಕಾರ್ಡ್ ಇದ್ದರೆ ಮಾತ್ರ ಹೋಗೋದಕ್ಕೆ ಅವಕಾಶ. ವೋಟರ್ ಐಡಿ, ಪ್ಯಾನ್ ಕಾರ್ಡ್, ಈ ಥರದ್ದೆಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ. ಜಿಲ್ಲಾಡಳಿತ ನಾಳೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪೊಲೀಸ್ ಬಂದೋಬಸ್ತನ್ನು ಹೆಚ್ಚಿಸಲಾಗಿದೆ. ನೋಡಿ, ಇಷ್ಟು ದಿನ ಚುನಾವಣೆ ಇನ್ನೇನು ಬರುತ್ತೆ ಅಂತ ಮತದಾನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು. ಅಬ್ಬರದ ಪ್ರಚಾರಗಳು, ಅಬ್ಬರದ ಮಾತು ಎಲ್ಲವೂ ಕೂಡ ನಡೀತಾ ಇತ್ತು. ಇವತ್ತಿಗೆ ಅದೆಲ್ಲ ಮುಗಿತಾ ಇದೆ. ಇವತ್ತು ಆ ಥರ ಏನೂ ಇಲ್ಲ. ಮನೆ ಮನೆಗೆ ಹೋಗೋದು, ಪ್ರಚಾರವನ್ನು ಮಾಡೋದು. ಜೊತೆಗೆ ನಾಳೆ ಮತದಾರರು ಮತದಾನವನ್ನು ಮಾಡಲಿದ್ದಾರೆ. ಇಷ್ಟು ದಿನ ಮಾಡಿದಂಥ ಪ್ರಯತ್ನ, ರಣತಂತ್ರ, ಸ್ಟ್ರಾಟಜಿಗಳು ಏನಿದ್ವೋ ಅದಕ್ಕೆಲ್ಲದಕ್ಕೂ ನಾಳೆ ಉತ್ತರ ಸಿಗುತ್ತೆ. ಸೊ ನಾಳೆಯ ಮೇಲೆ ಅಭ್ಯರ್ಥಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಏನಾಗುತ್ತೆ ಏನು ಅಂತ ಗೆಲ್ಲುವ ಭರವಸೆಯಲ್ಲಿ ಪ್ರತಿಯೊಬ್ಬರು ಕೂಡ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ರಾಕೇಶ್, ಈ ಬಾರಿ ಮೂರು ಕ್ಷೇತ್ರಗಳು ಕೂಡ ಜಿದ್ದಾಜಿದ್ದಿನ ಕಣ ಅಂತಲೇ ಕರೆಸ್ಕೊಳ್ತಾ ಇದ್ದಿದ್ದು, ಸಾಕಷ್ಟು ತಂತ್ರ ಪ್ರತಿತಂತ್ರಗಳ ನಡುವೆ ಇನ್ನೇನು ನಾಳೆ ಎಲೆಕ್ಷನ್ ಇದೆ, ಏನೇನು ಸಿದ್ಧತೆಗಳು ನಡೀತಾ ಇದೆ, ಹೇಗೆಲ್ಲ ನಡೆದಿದೆ? ನೀತಿ, ಮೂರು ಕ್ಷೇತ್ರಗಳ ಬಹಿರಂಗ ಚುನಾವಣೆ ಪ್ರಚಾರ ಕಾರ್ಯಕ್ಕೆ ನಿನ್ನೆ ತೆರೆಬಿದ್ದಿದೆ. ಇವತ್ತು ಮನೆ ಮನೆ ಮತದಾನಕ್ಕೆ ಅವಕಾಶವನ್ನ, ಅಂದ್ರೆ ಮನೆ ಮನೆಯ ಪ್ರಚಾರ ಕಾರ್ಯವನ್ನು ಕೈಗೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ಅಭ್ಯರ್ಥಿಗಳ ಪಾಲಿಕೆ ಕಡೆಯ ದಿನವಾಗಿದೆ. ತಾವು ತಮ್ಮ ಮತದಾರರನ್ನ ಯಾವ ರೀತಿ ತಲುಪ್ತಾರೆ ಅನ್ನೋದರ ಮೇಲೆ ಅವರ ರಾಜಕೀಯ ಭವಿಷ್ಯಗಳು ನಿರ್ಧಾರವಾಗಲಿದೆ. ಇದನ್ನು ಹೊರತುಪಡಿಸಿದ ಹಾಗೆ ಚುನಾವಣೆ ನಡೆಯುವಂತಹ ಮೂರು ಕ್ಷೇತ್ರಗಳಲ್ಲೂ ಕೂಡ ಚುನಾವಣಾ ಪ್ರಕ್ರಿಯೆಗೆ ಅಗತ್ಯವಾದಂತಹ ಕಾರ್ಯಯೋಜನೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಮೂರು ಕ್ಷೇತ್ರಗಳಿಗೆ ನಾಳೆ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಲಾಗಿದ್ದು, ಮತದಾನದ ವ್ಯವಸ್ಥೆ ಪೂರ್ಣ ಪ್ರಮಾಣದಲ್ಲಿ ನಡೆಯೋದಕ್ಕೆ ಅವಶ್ಯಕವಾಗಿರುವಂತಹ ಎಲ್ಲ ಕಾರ್ಯತಂತ್ರಗಳನ್ನು ರೂಪಿಸಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಿಕೊಳ್ಳಲಾಗಿದೆ. ಗಡಿ ಭಾಗಗಳಲ್ಲಿ ಪೊಲೀಸ್ ಪಹರೆಯನ್ನು ಹೆಚ್ಚಿಸಲಾಗಿದೆ. ಕ್ಷೇತ್ರದ ಮತದಾರರಲ್ಲದವರನ್ನ ಹಾಗೆ ಪ್ರಭಾವಿ ವ್ಯಕ್ತಿಗಳನ್ನ ಕ್ಷೇತ್ರದ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಹೊರಭಾಗದಿಂದ ಪ್ರವೇಶಿಸುವವರು ತಮ್ಮ ಐಡಿ ಕಾರ್ಡ್ಗಳನ್ನು ಪ್ರದರ್ಶಿಸಿ ಕ್ಷೇತ್ರದ ಒಳಗಡೆ ಪ್ರವೇಶ ಮಾಡಬೇಕಾಗುತ್ತೆ. ಸೊ ಈ ರೀತಿಯ ಕೆಲವೊಂದಷ್ಟು ಕಟ್ಟುಪಾಡುಗಳನ್ನು ಹಾಕಿಕೊಳ್ಳಲಾಗಿದೆ.
ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಉಳಿದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಿಕೊಂಡಿದ್ದು ಅಂದ್ರೆ ಎಲ್ಲೆಲ್ಲಿ ಚುನಾವಣೆ ನಡೀತಿದೆ ಆ ಕ್ಷೇತ್ರಗಳಲ್ಲಿ 144 ಸೆಕ್ಷನ್ ಅನ್ನು ಜಾರಿ ಮಾಡಲಾಗಿದೆ. 5ಕ್ಕಿಂತ ಹೆಚ್ಚು ಮಂದಿ ಓಡಾಡುವುದನ್ನು ನಿಷೇಧ ಮಾಡಲಾಗಿದೆ. ಈ ರೀತಿ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಂಡು ಚುನಾವಣೆ ಸುಗಮ ರೀತಿಯಲ್ಲಿ ಸಾಗುವುದಕ್ಕಿರುವಂತಹ ವ್ಯವಸ್ಥೆಗಳನ್ನ ಜಿಲ್ಲಾಡಳಿತ ಮಾಡಿಕೊಂಡಿದೆ. ರಾಜಕೀಯ ನಾಯಕರುಗಳಿಗೂ ಕೂಡ ಪರೋಕ್ಷವಾಗಿ ಮಾಧ್ಯಮಗಳ ಮುಖಾಂತರ ಮತದಾರರನ್ನು ಸೆಳೆಯುವಂತಹ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಜಾಹೀರಾತುಗಳ ಮುಖಾಂತರ ಕೊನೆಯ ದಿನದ ಪ್ರಚಾರ ಕಾರ್ಯವನ್ನು ಕೂಡ ಕೈಗೊಳ್ತಾ ಇದ್ದಾರೆ. ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. Thank you.